ಒಬ್ಬ ಪುಟ್ಟ ಹುಡುಗ ಅವರ ಅಪ್ಪನಿಗೋಗಿ ಕೇಳ್ತಾನೆ ಅಪ್ಪ ನಾನೊಬ್ಬರ ಮನಸ್ಸಿಗೆ ನೋವು ಮಾಡಿದೆ ನಾನು ಸಾರಿ ಕೇಳಿದ್ರೆ ಅವ್ರು ಕ್ಷಮಿಸ್ಬೋದಲ್ಲ ಅಂತ ಅಪ್ಪ ಹೇಳ್ತಾನೆ ಮಗನೇ ಒಂದು ಗೋಡೆಗೆ ಮೊಳೆ ಹೊಡೆದು ವಾಪಸ್ ತೆಗಿಬೋದು ಆದರೆ ಆ ಗೋಡೆ ಮೊದಲಿನ ಥರ ಇರೋಲ್ಲ ಏನಾಗಿರುತ್ತೆ ಅಂತ ಕೇಳ್ತಾನೆ ಅಪ್ಪ ಹೋಲ್ ಬಿದ್ದಿರುತ್ತೆ ಅಂತ ಹೇಳ್ತಾನೆ ಹಾಗೆ ಅಪ್ಪ ನಾವು ಯಾರ ಮನಸ್ಸಿಗಾದರೂ ನೋವು ಮಾಡಿದರೆ ಸಾರಿ ಕೇಳ್ಬೋದು ಆದರೆ ಅವ್ರ ಮನಸ್ಸಲ್ಲಿರೋ ನೋವು ಹಾಗೆ ಇರುತ್ತೆ ಅಂತ ಇನ್ನೋರ್ ಮನಸ್ಸಿಗೆ ನೋವು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ ವಾಪಸ್ ತಗೊಳಕ್ಕಾಗಲ್ಲ ಅವ್ರು ಸರಿಗಿಲ್ಲ ಸರಿ ಸರಿಗಿಲ್ಲ ನೀನು ಸರಿಗಿಲ್ಲ ಅವ್ನು ಸರಿಗಿಲ್ಲ ಅಂತ ಹೇಳೋರ್ಗು ಅದೊಂದು ಮಾತು ಹೇಳ್ತೀನಿ ಮೊದಲು ನೀವು ಸರಿಗಿದ್ದೀರಾ ನೋಡ್ಕೊಳ್ಳಿ ಆಮೇಲೆ ಇನ್ನೊಬ್ಬ ಇನ್ನೊಬ್ಬಳು ಅಂತ ಹೇಳುವರೆಂತೆ ಇದರಲ್ಲಿ ಕಾಮೆಂಟ್ ಹಾಕಿರ್ತಾರೆ ನೀನು ಸರಿಯಾಗಿದೆಯಾ ಮೊದಲು ನೋಡ್ಕೊ ಅಂತ ಅಂಥವ್ರಿಗೆ ಈ ವಿಡಿಯೋ ಮಾಡಿದ್ದು ತಪ್ಪಿದ್ರೆ ಕ್ಷಮಿಸಿಬಿಡಿ ಒಬ್ಬಳು ಶ್ರುತಿ ಇನ್ನೊಬ್ಳು ಕೃತಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಹಾಗೆ ತುಂಬ ಬುದ್ಧಿವಂತರಾಗಿರ್ತಾರೆ ಒಂದಿನ ಎಕ್ಸಾಮಲ್ಲಿ ಶ್ರುತಿಯನ್ನು ಹುಡುಗಿಗೆ ತುಂಬ ಮಾರ್ಕ್ಸ್ ಬೀಳುತ್ತೆ ಆದರೆ ಅನ್ನೋ ಹುಡುಗಿಗೆ ಕಡಿಮೆ ಮಾರ್ಕ್ಸ್ ಬೀಳುತ್ತೆ ಅದ್ಯಾಕೆ ಹಿಂಗಾಯಿತು ಅಂದರೆ ಶ್ರುತಿ ಎಲ್ಲರಿಗೂ ಇರ್ತಾಳೆ ಹಾಗೂ ತಾನೂ ಕಲಿತಾ ಇರ್ತಾಳೆ ಆದರೆ ಕೃತಿಯನ್ನು ಹುಡುಗಿ ತನ್ನಷ್ಟಕ್ಕೆ ತಾನೇ ಓದ್ತಾ ಇರ್ತಾಳೆ ಹಾಗಾಗಿ ಶ್ರುತಿಗೆ ಜಾಸ್ತಿ ಮಾರ್ಕ್ಸ್ ಬೀಳುತ್ತೆ ಕೃತಿಗೆ ಕಡಿಮೆ ಮಾರ್ಕ್ಸ್ ಬೀಳುತ್ತೆ ಇದರ ಅರ್ಥ ಏನಂದರೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ನಿಮ್ಮಲ್ಲಿರುವ ಜ್ಞಾನವನ್ನ ಎಲ್ಲರಿಗೂ ಹಂಚಿ ಹಾಗೆ ನೀವು ಕಲೆ ಭಾರತ ರತ್ನ ನೀನು ಸಂವಿಧಾನ ಶಿಲ್ಪಿ ನೀನು ಗಂಧದ ಗಂಧ ನೀನು ಜ್ಞಾನದ ಜ್ಯೋತಿ ನೀನು ಬ್ರಿಟಿಷರ ಪಡೆಗೆ ಸಿಂಹ ಸ್ವಪ್ನವಾದಿ ನಿನ್ನ ನಿನ್ನ ಪರವಸುಖಾನಿ ಭಾರತ ರತ್ನ ಭಾರತ ರತ್ನ ನೀನು ಸಂವಿಧಾನ ಶಿಲ್ಪಿ ನೀನು ಗಂಧದ ಗಂಧ ನೀನು ಜ್ಞಾನದ ಜ್ಯೋತಿ ನೀನು ಜೈ ಭೀಮ್